ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗೇರಿತರ್ ಭಟ್ ನೋಡಿ ವಿಶೇಷವಾಗಿ ಹದಿನೈದನೇ ತಾರೀಕು ಇದೇ ಜನವರಿಯಂದು ರವಿ ತನ್ನ ಪಥವನ್ನು ಬದಲಿಸ್ತಾನೆ ಅಂದರೆ ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ ಇಂತಹ ಒಂದು ಪಥ ಬದಲಾವಣೆ ನಡೆದೇ ನಡೆಯುತ್ತೆ ಈ ಒಂದು ತಿಂಗಳ ಮಟ್ಟಿಗೆ ಯಾರಿಗೆ ಒಂದು ಶುಭ ಫಲಿತಾಂಶ ಕೊಡ್ತಾನೆ ರವಿ ಎಂಬುದಾಗಿ ನಾವು ನೋಡೋದು ಅಂದರೆ ಈಗ ರವಿ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಹದಿನೈದನೇ ತಾರೀಕು ಪ್ರವೇಶ ಆಗ್ತಾನೆ ಇದು ಉತ್ತರಾಯಣ ಪುಣ್ಯಕಾಲ ಕೂಡ ಪ್ರಾರಂಭ ಆಗುತ್ತೆ ಹಾಗೆ ಸಂಕ್ರಾಂತಿ ಸಹ ಇದರಲ್ಲಿ ಬರುತ್ತೆ ಎಂಬುದಾಗಿ ನಾವು ನೋಡ್ಬೋದು ವಿಶೇಷವಾಗಿ ಕುಂಭರಾಶಿಯವರು ಮೊದಲನೇದಾಗಿ ನೋಡೋದಾದರೆ ಹಣಕಾಸಿನ ಮುಗ್ಗಟ್ಟಿನಿಂದ ಆರ್ಥಿಕ ಒಂದು ಚೈತನ್ಯ ಪಡೆಯುವಂಥ ಒಂದು ಸಾಧ್ಯತೆಗಳನ್ನದನ್ನ ಕಾಣ್ಬೋದು ಹಾಗೆ ರವಿಯ ದಯೆಯಿಂದ ಕುಂಭರಾಶಿಯವರಿಗೆ ಸಾಲ ಬಾಧೆ ಅಂಥದ್ದು ಅಥವಾ ಋಣಬಾಧೆ ಅಂಥದ್ದು ಏನು ನಡೀತಾ ಇದೆ ಖಂಡಿತವಾಗಿ ಅವರಲ್ಲಿ ಒಂದು ಫಲಿತಾಂಶಗಳು ಸಿಗುತ್ತೆ ಒಳ್ಳೆಯ ಆರ್ಥಿಕ ಬೆಳವಣಿಗೆ ಹಾಗೆ ಕೊಡುವಂಥ ಹಣ ಅಥವಾ ಬರುವಂಥ ಹಣ ಏನಿದೆ ಇದು ಸಕಾಲದಲ್ಲಿ ಕೈಗೆ ತಲುಪುವಂಥ ಒಂದು ಸಾಧ್ಯತೆಗಳು ಕಾಣ್ಬೋದು ಹಾಗೆ ಋಣಮುಕ್ತರಾಗಿ ಜೀವನ ಮಾಡತಕ್ಕಂಥ ಒಂದು ಸಂದರ್ಭ ಸನ್ನಿವೇಶಗಳು ವ್ಯಾಪಾರ ವ್ಯವಹಾರಿಕವಾಗಿ ನೋಡೋದಾದರೆ ಬಹಳ ಯಶಸ್ವಿದಾಯಕವಾದಂತಹ ಒಂದು ವ್ಯವಸ್ಥೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಅಂತಹ ಒಂದು ಧನಕಾರಕನಾಗಿ ರವಿಯು ಒಂದು ಆರ್ಥಿಕವಾದಂತಹ ಪ್ರಬಲ ಚೈತನ್ಯ ಕೊಡ್ತಾ ಇದ್ದಾನೆ ಹಾಗೆ ಆ ಒಂದು ಹಣಕಾಸಿನ ಪರಿಸ್ಥಿತಿ ಹತೋಟಿ ತಪ್ಪಿದರೆ ಅಥವಾ ಸಾಲದಿಂದ ಅಥವಾ ಯಾವುದಾದ್ರೂ ಸಮಸ್ಯೆಗಳಿಂದ ಜಡಗಟ್ಟಿದರೆ ಖಂಡಿತವಾಗಿ ಅಂತಹ ಒಂದು ವಿಷಯ ಪರಿವರ್ತನೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ವಿಶೇಷವಾಗಿ ಆರ್ಥಿಕವಾಗಿ ಅನುಕೂಲಕರವಾಗ್ತಕ್ಕಂಥದ್ದು ಕುಂಬರಾಶ್ ಬಹಳ ಫಲಪ್ರದವಾಯಕ್ ಪ ಫಲಪ್ರದವಾಗಿ ನಾವು ನೋಡ್ಬೋದಾಗಿದೆ ಇದಾದ ನಂತರ ಕಟಕ ರಾಶಿಯವರಿಗೆ ಎಲ್ಲಿ ಶುಭ ಕಾರ್ಯದಲ್ಲಿ ವಿಘ್ನ ಅನುಭವಿಸ್ತಾ ಇದ್ರಿ ಅಥವಾ ಯಾವುದೋ ಒಂದು ಹೊಸ ರೀತಿಯಾದಂಥ ಉದ್ದಿಮೆ ಉದ್ಯೋಗ ಅಥವಾ ಶುಭ ಕಾರ್ಯ ಮದುವೆ ಅಂಥದ್ದು ಏನಾದರೂ ಇರಲಿ ಖಂಡಿತ ಅದರಲ್ಲಿ ಸಫಲತೆ ಅನ್ನೋದನ್ನ ಪಡಿತೀರಾ ಹಾಗೆ ನಿಮಗೆ ಅರಿವಿಲ್ಲದರೋ ಹಾಗೆ ಒಂದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಶುಭ ಕಾರ್ಯಗಳನ್ನು ನಡೆಸುವಂಥದ್ದು ಅಥವಾ ಶುಭ ವಿಚಾರಗಳು ಸಮಸ್ತ ಕೌಟುಂಬಿಕವಾಗಿ ಜರುಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ನಾವು ನೋಡ್ಬೋದಾಗಿದೆ ದಾಂಪತ್ಯದಂತಹ ಏನಾದರೂ ಅನುಭವಿಸ್ತಾ ಇದ್ದರೆ ಅದಕ್ಕೆ ಪರಿಹಾರ ದೊರೆಯುವಂಥ ಒಂದು ಕ್ಷಣಗಳು ಪ್ರಾಪ್ತಿಯಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಒಂದು ಯಶಸ್ಸು ಪಡೆಯುವಂಥ ಒಂದು ವಿಶ್ವಾಸ ಪಡೆಯುವಂಥ ಒಂದು ವ್ಯವಸ್ಥೆ ಈ ದಿನಮಾನಗಳಲ್ಲಿ ಕಟಕ ರಾಶಿಯವ್ರಿಗೂ ಸಹ ಕಂಡು ಬರ್ತಾ ಇದೆ ತದನಂತರವಾಗಿ ನಾವು ನೋಡೋದಾದರೆ ಕನ್ಯಾ ರಾಶಿ ಅವರಿಗೆ ಭಾಗ್ಯಕಾರಕನಾಗಿ ಒಂದು ಅದೃಷ್ಟವನ್ನು ಕೊಡ್ತಾನೆ ಆಕಸ್ಮಿಕವಾದಂಥ ಧನಲಾಭ ಆಗಿರ್ಬೋದು ಒಂದು ಒಳ್ಳೆಯ ಸಿಹಿ ಸುದ್ದಿ ಬೆಳವಣಿಗೆಯ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಸ್ವರೂಪದಲ್ಲೇ ಒಂದು ಅದೃಷ್ಟ ಕೈ ಹಿಡಿಯುವಂಥದ್ದಾಗಿರ್ಬೋದು ಅಥವಾ ನೆನೆಗುದಿಗೆ ಬಿದ್ದಂತಹ ಕಾರ್ಯಗಳು ಪುನಶ್ಚೇತನ ಪಡೆಯುತ್ತೆ ತದನಂತರವಾಗಿ ನಿಮ್ಮ ಏನು ಸಮಸ್ಯೆಗಳಿದ್ವು ಅವೆಲ್ಲವೂ ಸಹ ಹಠಾತ್ತನೆ ಬದಲಾವಣೆಯಾಗಿ ಪರಿಹಾರಗೊಳ್ಳುವಂಥ ಒಂದು ಸಾಧ್ಯತೆಗಳು ಕಾಣ್ಬೋದಾಗಿದೆ ಹಾಗೆ ಹೊಸ ಒಪ್ಪಂದಗಳಾಗಿರ್ಬೋದು ಭಾಗ್ಯಶಾಲಿಗಳಾಗಿ ತಾವು ಈ ದಿನಮಾನಗಳಲ್ಲಿ ನೋಡ್ಬೋದಾಗಿದೆ ಸುಮಾರು ಸರಿಸುಮಾರು ಒಂದು ತಿಂಗಳ ಮಟ್ಟಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಪ್ರತಿಫಲ ಅನ್ನೋದನ್ನ ತಾವು ಪಡೆಯಬಹುದಾಗಿದೆ ಹಾಗೆ ಹಿಡಿಯುವಂಥ ಕೆಲಸ ಮಾಡುವಂತಹ ಕಾರ್ಯಗಳಲ್ಲೂ ಸಹ ಶುಭ ವಿಚಾರ ಶುಭ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಹಕಾರಿ ನೀಡುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇಂತಹ ಒಂದು ಅನುಕೂಲಕರವಾದಂಥ ಅಂಶಗಳು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ತದನಂತರವಾಗಿ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಕರ್ಮ ಒಂದು ವಿಚಾರ ಅಂದರೆ ಮಾಡುವಂಥ ಕೆಲಸ ಏನಾದರೂ ಸಮಸ್ಯೆಗಳಿಂದ ಕೂಡಿದರೆ ಪರಿವರ್ತನೆ ಆಗೋದು ನಿಶ್ಚಿತ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ವೇಗವನ್ನು ಪಡೆಯುತ್ತೆ ಹಾಗೆ ಹೆಚ್ಚಿನದಾದಂತಹ ಒಂದು ಕೆಲಸ ಕಾರ್ಯಗಳು ನಿಮ್ಮ ಅನಪೇಕ್ಷಿತವಾಗಿ ಬರ್ಬೋದು ಅಪೇಕ್ಷಿತವಾಗಿ ಬರ್ಬೋದು ಅಂದರೆ ಇದರಿಂದ ನಿಮ್ಮ ಆದಾಯ ವ್ಯವಸ್ಥೆ ಅನುಕೂಲಕರವಾದಂಥ ಅಂಶಗಳು ಪಡೆಯಬಹುದಾಗಿದೆ ಎಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟದಾಯಕ ಕಾಣಿಸ್ತಾ ಇತ್ತು ಅಥವಾ ಅಧಿಕಾರಿ ವರ್ಗಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಸಹವೃತಿಗಳಿಂದ ತೊಂದರೆ ಮಾಡುವಂತಹ ಕಾಯಕ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದವು ನಿರುದ್ಯೋಗದಂತಹ ಸಮಸ್ಯೆಗಳಿದ್ರೂ ಸಹ ಅದಕ್ಕೆ ಪರಿಹಾರ ದೊರೆಯುವಂತಹ ಒಂದು ಕ್ಷಣಗಳು ಪ್ರಾಪ್ತಿಯಾಗುತ್ತೆ ಹಾಗೆ ತುಲಾರಾಶಿಯವರಿಗೆ ವಿಶೇಷವಾಗಿ ತಮ್ಮ ಒಂದು ಮನರಂಜನೆ ಅಥವಾ ಈ ಈ ಪ್ರತಿಭೆಗಳಿರ್ತದೆ ಗೌಣ ಸ್ಥಿತಿಯಲ್ಲಿ ಕುತ್ಕೊಂಡಿರ್ತದೆ ಅಂತಹ ಪ್ರತಿಭೆಗಳಿಗೆ ಚೇತನ ದೊರೆಯುವಂಥದ್ದು ಅನುಕೂಲಕರವಾಗ್ತಕ್ಕಂಥ ಅಂಶಗಳು ನಾವು ನೋಡ್ಬೋದಾಗಿದೆ ಅಂದರೆ ಪ್ರತಿಭೆಗೆ ತಕ್ಕ ಪುರಸ್ಕಾರಗಳು ಸಹ ಪ್ರಾಪ್ತಿಯಾಗುತ್ತೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಎಂಬುದಾಗಿಯೂ ಸಹ ನಾವಿಲ್ಲಿ ನೋಡುವಂಥ ಅಂಶಗಳಾಗಿದೆ ತದನಂತರವಾಗಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಅಭ್ಯುದಯ ಪರ್ವ ಅಂತ ಹೇಳ್ಬೋದು ಅಂದರೆ ತಮ್ಮ ಒಂದು ವ್ಯಾಪಾರ ವ್ಯವಹಾರ ವ್ಯಾವಹಾರಿಕವಾದಂಥ ಲಾಭ ಪ್ರಮಾಣ ಹೆಚ್ಚಳ ಆಗುತ್ತೆ ತಾವು ಹಿಡಿದಂಥ ಕೆಲಸ ಮಾಡುವಂಥ ಕಾರ್ಯಗಳು ಸಹ ಲಾಭ ಪ್ರಮಾಣದಿಂದ ಕೂಡಿರ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕಾಣ್ಬೋದು ಇದರಿಂದ ಹೆಚ್ಚಿನದಾದಂಥ ಹಣಕಾಸಿನ ಅರಿವು ಸಹ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದಾಗ್ಬೋದು ನಷ್ಟದ ಉದ್ದಿಮೆ ಕೂಡ ಲಾಭ ಲಾಭದ ಒಂದು ಚಿತ್ತದತ್ತ ಸಾಗುತ್ತೆ ಹಾಗೆ ಉದ್ಯೋಗದ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು ಕ್ರಯ ವಿಕ್ರಯಗಳಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಾಗಿರ್ಬೋದು ಇವೆಲ್ಲವೂ ಸಹ ಅನುಕೂಲಕರವಾದಂಥ ಅಂಶಗಳನ್ನು ತಂದುಕೊಡುತ್ತೆ ಎಂಬುದಾಗಿಯೂ ಸಹ ನಾವು ನೋಡ್ಬೋದಾಗಿದೆ ಇದು ಒಟ್ಟಾರೆಯಾಗಿ ರವಿಯ ದಯೆಯಿಂದ ಈ ಎಂದು ನಡೆಯುವಂತಹ ಒಂದು ವಿಶೇಷ ಫಲದಾಯಕವಾದಂಥ ಅಂಶ ಆಗಿದೆ ಹದಿನೈದನೇ ತಾರೀಕು ರವಿಯ ಒಂದು ಪಥ ಬದಲಾವಣೆಯಿಂದ ಕುಂಭರಾಶಿ ಕಟಕರಾಶಿ ರಾಶಿ ತುಲಾರಾಶಿ ಮತ್ತು ವೃಚ್ಚಿಕ ರಾಶಿಯವರಿಗೆ ಬಹಳ ವಿಶೇಷ ಅನುಕೂಲಕರವಾದಂಥದ್ದು ಆದ ಸಮಸ್ತ ಗೆಲುವು ಭರಿತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಗ್ರಹಗತಿ ಸಂಯೋಜನೆ ಎಂಬುದಾಗಿಯೂ ಸಹ ನಾವು ಹೇಳ್ಬೋದಾಗಿದೆ ಒಟ್ಟಾರೆ ಎಲ್ಲರಿಗೂ ಸಹ ಒಳ್ಳೆಯ ಫಲಿತಾಂಶ ಸಿಗಲಿ ಅಭ್ಯುದಯ ಆಗಲಿ ಬೆಳವಣಿಗೆ ಆಗಲಿ ಜೀವನ ಒಂದು ಅನುಕೂಲಕರವಾದಂತಹ ವ್ಯವಸ್ಥೆಯಲ್ಲಿ ಒಂದು ಕಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಎಲ್ರಿಗೂ ಸಹ ಶುಭವಾಗಲಿ